ನಮಸ್ಕಾರ ಸ್ನೇಹಿತರೆ ಜಿ ಎಸ್ ಅಶ್ವಿನಿ ರೆಸಿಪೀಸ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಸ್ಟಫ್ಡ್ ಆಲೂ ಕಟ್ ಬಜ್ಜಿ ಅಂತ ಈ ಬಜ್ಜಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಈ ಬೇಸಿಗೆ ರಜದಲ್ಲಿ ಮಕ್ಕಳು ಈವ್ನಿಂಗ್ ಟೈಮಲ್ಲಿ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡಿ ಅಂತ ಕೇಳ್ತಾ ಇರ್ತಾರೆ ಆದ್ದರಿಂದ ಈ ರೆಸಿಪಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೂ ಟೇಸ್ಟಿಯಾಗಿರುತ್ತೆ ಮಕ್ಕಳು ಜೊತೆಗೆ ದೊಡ್ಡವರು ಟೈಮ್ ಸ್ಪೆಂಡ್ ಮಾಡಿಕೊಂಡು ಈ ಸ್ನ್ಯಾಕ್ಸ್ ತಿನ್ನೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಹಾಗಾದರೆ ಬನ್ನಿ ಮಾಡೋ ವಿಧಾನವನ್ನು ತೋರಿಸ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ಬಜ್ಜಿ ಮೆಣಸಿನ್ಕಾಯಿ ಅಂತಲೇ ಸಿಗುತ್ತೆ ದಪ್ಪನಾಗಿರುವಂಥ ಬಜ್ಜಿ ಮೆಣಸಿನ್ಕಾಯಿ ಈ ಮೇರುವಂತಹ ಬೀಜಗಳನ್ನು ತೆಗೆದುಬಿಟ್ಟು ಮಧ್ಯದಲ್ಲಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಆಲೂಗಡ್ಡೆ ಸ್ಟಫ್ ಮಾಡೋಕ್ಕೆ ಆದ್ದರಿಂದ ನೆಕ್ಸ್ಟು ಈರುಳ್ಳಿ ಕ್ಯಾರೆಟ್ ತುರಿ ಸಣ್ಣದಾಗಿ ಹಿಚ್ಕೊಂಡಿರುವಂಥ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಪೌಡ್ರು ಕಡಲೆ ಹಿಟ್ಟು ಇಲ್ಲಿ ನಾಲ್ಕು ಆಲೂಗಡ್ಡೆ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಬೌಲಲ್ಲಿ ಸಪ್ರೇಟಾಗಿ ನಾಲ್ಕು ಆಲೂಗಡ್ಡೆನ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಟೇಸ್ಟ್ಗೆ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಉಪ್ಪನ್ನು ನೀವು ನೋಡಿಕೊಂಡು ಕ್ವಾಂಟಿಟಿ ನೋಡ್ಕೊಂಬಿಟ್ಟು ಹಾಕೊಳ್ಳಿ ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಬಿಟ್ಟು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪೌಡ್ರು ಜೀರಿಗೆ ಪೌಡ್ರ್ ಏನಕ್ಕೆ ಅಂದರೆ ಈ ಆಯಿಲ್ ಐಟಮ್ ಎಲ್ಲ ಡೈಜೆಷನ್ ಚೆನ್ನಾಗುತ್ತೆ ಹಾಗೂ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂದ್ರಿಂದ ಜೀರಿಗೆ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ನೋಡ್ಬೋದು ನೆಕ್ಸ್ಟು ಒನ್ ಟೀ ಸ್ಪೂನಷ್ಟು ಅಚ್ ಖಾರದ ಪುಡಿ ಹಾಕ್ತಾಯಿದ್ದೀನಿ ಇದು ಆಪ್ಷನಲ್ ನಿಮ್ಗೆ ಬೇಕಿದ್ರೆ ಹಾಕೋಬೋದು ಇಲ್ಲ ಅಂದರೆ ಇಲ್ಲ ಹಾಗೆ ಖಾರ ನೋಡ್ಕೊಂಬಿಟ್ಟು ಹಾಕೊಳ್ಳಿ ಖಾರದ ಪೌಡ್ರು ಈ ರೀತಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಆಲೂಗಡ್ಡೆ ಜೊತೆ ಜೀರಿಗೆ ಪೌಡ್ರು ಉಪ್ಪು ಹಾಗೆ ಅಚ್ಕಾರದ ಪುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಮೆಣ್ಸಿನ್ಕಾಯಿನಲ್ಲಿ ಸ್ಟಫ್ ಮಾಡ್ತೀವಿ ನೋಡಿ ಅದಕ್ಕೆ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಎಲ್ಲ ಮಿಕ್ಸ್ ಆಗೋ ರೀತಿ ಇದನ್ನು ಸ್ಮ್ಯಾಶ್ ಮಾಡಿಕೊಂಡು ಪಕ್ಕದಲ್ಲಿಡಿ ಈಗ ನೆಕ್ಸ್ಟು ಇನ್ನೊಂದು ಬೌಲ್ಗೆ ಮಾಡ್ಕೊಳ್ಳೋಕ್ಕೆ ಕಡಲೆ ಹಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಒಂದು ಬೌಲ್ಗೆ ಒಂದು ಒಂದು ಕಾಲ್ಕಷ್ಟು ಕಡಲೆ ಹಿಟ್ಟನ್ನು ಹಾಕೊಂಡಿದ್ದೀನಿ ಅದೇ ಒಂದೆರಡು ಚಿಟಿಕೆ ಅಷ್ಟು ಅಡುಗೆ ಸೋಡಾ ಹಾಕೊಳ್ತೀನಿ ನೀವು ಕ್ವಾಂಟಿಟಿ ನೋಡ್ಕೊಂಬಿಟ್ಟು ಅಡುಗೆ ಹಾಕೊಳ್ಳಿ ಹಾಕ್ಕೊಳ್ಳಿ ಎಷ್ಟು ಹಾಕೊಳ್ತೀರೋ ಅಷ್ಟು ಸೊ ಅಡುಗೆ ಸೋಡಾ ಬಳಸ್ಕೊಳ್ಳಿ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಇಲ್ಲಿ ಅರ್ಧ ಟೀ ಸ್ಪೂನಷ್ಟು ಉಪ್ಪು ಬಳಸ್ಕೊಂಡಿದ್ದೀನಿ ನಂತರ ಓಮು ಅಂದರೆ ಅಜ್ವಾಯ್ನ್ ಅಂತೀವಿ ನೋಡಿ ಅದನ್ನು ಸ್ವಲ್ಪ ಕ್ರಷ್ ಮಾಡಿ ಹಾಕ್ತಾಯಿದ್ದೀನಿ ಇದು ಹಾಕೋದ್ರಿಂದ ಅಜ್ವಾಯನ್ ಹಾಕೋದ್ರಿಂದ ಎದೆ ಉರಿ ಆ ಥರ ಏನೂ ಆಗೋಲ್ಲ ಆಯಿಲ್ ಆಯಿಲ್ ಐಟಮ್ಸ್ ತಿಂದಾಗ ಹಾಕ್ಬಿಟ್ಟು ನೆಕ್ಸ್ಟು ಇಲ್ಲಿ ಒಂದು ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ ನೋಡ್ಬೋದು ಖಾರದ ಪುಡಿ ಹಾಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಬಜ್ಜಿ ಎಲ್ಲ ಏಕೆಂದರೆ ಮೆಣ್ಸಿನ್ಕಾಯಿನಲ್ಲಿ ಬೀಜ ಎಲ್ಲ ತೆಗ್ದಿದ್ದೀವಿ ಖಾರ ಕಡಿಮೆ ಇರುತ್ತೆ ನೆಕ್ಸ್ಟ್ ಇದಕ್ಕೆ ನೀರು ನೋಡ್ಕೊಂಬಿಟ್ಟು ಹದ ನೋಡ್ಕೊಂಬಿಟ್ಟು ನೀರು ಹಾಕ್ಕೊಂಡು ನಿಧಾನಕ್ಕೆ ಕಲಿಸ್ಕೊಳ್ಳಿ ಗಂಟು ಇಲ್ಲದೆ ಇರೋ ರೀತಿ ಚೆನ್ನಾಗಿ ಬಜ್ಜಿ ಹಿಟ್ಟೇನು ಕಲಿಸ್ಕೊತೀವಿ ನೋಡಿ ಆ ರೀತಿ ಕಲಿಸ್ಕೊಳ್ಳಿ ಹಿಟ್ಟನ್ನು ಒಂದು ಲಮ್ಸ್ ಇಲ್ಲದೆ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳಿ ಎಷ್ಟು ಚೆನ್ನಾಗಿ ಕಲಿಸ್ತೀವೋ ಅಷ್ಟು ಚೆನ್ನಾಗಿ ಬಜ್ಜಿಗಳು ಬರುತ್ತೆ ಕಲಿಸೋ ವಿಧಾನದಲ್ಲೇ ಇರುತ್ತೆ ನಾವು ನೀರು ಹದ ನೋಡ್ಕೊಂಬಿಟ್ಟು ಕಲಿಸ್ಕೊಳ್ಳಿ ತುಂಬ ನೀರಾಗಿರಬಾರ್ದು ತುಂಬ ಗಟ್ಟಿಯಾಗೂ ಇರಬಾರ್ದು ಅದು ಕಲಿಸ್ಕೊಂಡು ಇಟ್ಟಿದ್ದೀನಿ ನೆಕ್ಸ್ಟ್ ಈಗ ಆಲೂಗಡ್ಡೆ ಏನು ಸ್ಮ್ಯಾಶ್ ಮಾಡಿಕೊಂಡು ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ನೋಡಿ ಅದನ್ನು ಈ ಬಜ್ಜಿನಲ್ಲಿ ಮಧ್ಯದಲ್ಲಿ ಏನು ಸೀಳ್ಸ್ಕೊಂಡಿದ್ವಿ ನೋಡಿ ಬಜ್ಜಿನ ಕಟ್ ಮಾಡ್ಕೊಂಬಿಟ್ಟು ಅದರಲ್ಲಿ ಸ್ಟಫ್ ಮಾಡ್ತಾಯಿದ್ದೀನಿ ನೋಡ್ಬೋದು ಇದರಲ್ಲಿ ತುಂಬ್ಕೊಳ್ತಾ ಇದ್ದೀನಿ ಆಲೂಗಡ್ಡೆನ ಈ ರೀತಿ ಎಲ್ಲ ಒಟ್ಟಿಗೆ ಸ್ಟಫ್ ಮಾಡಿಕೊಂಡು ನಂಗೆ ನೆಕ್ಸ್ಟು ಹೇಳ್ತೀನಿ ರೆಸಿಪಿ ಈ ರೀತಿ ಎಲ್ಲ ಒಟ್ಟಿಗೆ ಸ್ಟಫ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ ನೋಡಿ ಈ ರೀತಿ ಎಲ್ಲ ಒಟ್ಟಿಗೆ ಸ್ಟಫ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇದನ್ನು ಏನು ಹಿಟ್ಟು ಕಲ್ಸ್ಕೊಂಡಿದ್ದೀವಿ ನೋಡಿ ಕಡಲೆ ಹಿಟ್ಟು ಅದರಲ್ಲಿ ಡಿಪ್ ಮಾಡಿಬಿಟ್ಟು ಬಜ್ಜಿ ಏನು ಮಾಮೂಲಿ ಕರಿತೀವಿ ನೋಡಿ ಆ ರೀತಿ ಕರಿಬೇಕಾಗುತ್ತೆ ಇದನ್ನು ನಾನು ಸ್ವಲ್ಪ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಲಿ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಬಿಟ್ಕೊಳ್ಳಲ್ಲ ಸಾಮಾನ್ಯವಾಗಿ ಅದು ಸ್ವಲ್ಪ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಹಿಟ್ಟಲ್ಲಿ ಡಿಪ್ ಮಾಡಿಬಿಟ್ಟು ಸ್ವಲ್ಪ ಹೀಗೆ ಬೌಲ್ಗೆ ಒರೆಸಿ ಅಂದರೆ ಚೆನ್ನಾಗಿ ಹೀಗೆ ಎಳೀರಿ ಮೆಣಸಿನ್ಕಾಯಿ ಹಿಟ್ಟಲ್ಲಿ ಅದ್ಬಿಟ್ಟು ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡೋದರಿಂದ ಟಿಪ್ಸ್ ಇದೊಂದು ನೋಡಿ ಎಣ್ಣೆ ಕಾದಿದೆ ನಾನು ಬಜ್ಜಿ ಹಾಕ್ತಾಯಿದ್ದೀನಿ ಸ್ವಲ್ಪ ಹಾಕಿದ್ಮೇಲೆ ಆಯಿಲು ಚೆನ್ನಾಗಿ ಬಿಸಿಯಾಗಿದೆ ಬಜ್ಜಿಗಳು ಹಾಕಿದ್ಮೇಲೆ ಗ್ಯಾಸ್ ಫ್ಲೇಮ್ ಜೋರಾಗೇ ಇರಲಿ ನಂತರ ಸ್ವಲ್ಪ ಸಿಮ್ ಮಾಡ್ಕೊಳ್ಳಿ ನೋಡಿ ಎಲ್ಲ ಬಜ್ಜಿಗಳನ್ನ ಹಿಟ್ಟಲ್ಲಿ ಡಿಪ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ತುಂಬ ಸಿಂಪಲ್ ರೆಸಿಪಿ ಮಾಡ್ಕೋಬೋದು ಆರಾಮಾಗಿ ಮನೆಯಲ್ಲೇ ನೋಡಿ ಎಲ್ಲ ಒಟ್ಟಿಗೆ ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ ಆಯಿಲ್ ಜಾಸ್ತಿ ಇಟ್ಕೊಳ್ಳಿ ದೊಡ್ಡ ದೊಡ್ಡ ಇರುತ್ತೆ ಆದ್ದರಿಂದ ಚೆನ್ನಾಗಿ ಫ್ರೈ ಆಗಬೇಕಾಗುತ್ತೆ ಇಲ್ಲಾಂದರೆ ಹಿಟ್ಟೆಲ್ಲ ಹಸಿ ಉಳಿಯುತ್ತೆ ಒಳಗಡೆ ನೋಡಿ ಈ ರೀತಿ ಎರಡು ಕಡೆ ಫ್ರೈ ಮಾಡ್ಕೊಳ್ಳಿ ತಿರ್ಗಿ ಸಾಕೊಂಬಿಟ್ಟು ಒಂದು ಕಡೆ ಆದಮೇಲೆ ಫ್ರೈ ಆದಮೇಲೆ ನೆಕ್ಸ್ಟ್ ತಿರ್ಗಿ ಸಾಕೊಂಬಿಟ್ಟು ಎರಡು ಕಡೆ ಚೆನ್ನಾಗಿ ಗೋಲ್ಡನ್ ಫ್ರೈ ಬಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬಜ್ಜಿಗಳನ್ನ ನೋಡಿ ಎಷ್ಟು ಚೆನ್ನಾಗಿ ಉಪ್ಪಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ಮೂತಾಗಿ ನೋಡಿ ಇಲ್ಲಾಗಿದೆ ಬಜ್ಜಿ ಈ ರೀತಿ ರೆಡಿ ಆಗುತ್ತೆ ಬಜ್ಜಿ ಸ್ಟಫ್ ಬಜ್ಜಿ ಈ ರೀತಿ ಒಂದೇ ಸಾರಿ ನಾನೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ಬೋದು ಈ ರೀತಿ ಫ್ರೈ ಮಾಡಿ ಇಟ್ಕೊಂಡ್ಬಿಟ್ಟು ಈಗ ಇದು ಸ್ಟಫ್ ಬಜ್ಜಿ ರೆಡಿ ಆಯಿತು ಈಗ ಕಟ್ ಮಾಡೋಣ ಈ ಬಜ್ಜಿನ ಕಟ್ ಮಾಡೋದ್ರಿಂದ ಕಟ್ ಸ್ಟಫ್ಡ್ ಕಟ್ ಬಜ್ಜಿ ಅಂತ ಹೇಳ್ಬೋದು ನೋಡಿ ಈ ರೀತಿ ಒಂದೊಂದು ಇಂಚಿನ ಕಟ್ ಮಾಡ್ತಾಯಿದ್ದೀನಿ ನಾನು ಈ ರೀತಿ ಕಟ್ ಮಾಡಿಕೊಂಡು ಈ ರೀತಿ ಓಪನ್ ಕಾಣೋ ರೀತಿ ಇಟ್ಕೊಳ್ಳಿ ಬಜ್ಜಿಗಳನ್ನ ನಿಮಗೆ ಎಷ್ಟು ಸರ್ವ್ ಮಾಡೋಕ್ಕೆ ಬೇಕಾಗುತ್ತೋ ಅಷ್ಟು ಇಟ್ಕೊಳ್ಳಿ ನಾನು ಇಲ್ಲಿ ಎರಡು ಮೂರು ಬಜ್ಜಿನ ಕಟ್ ಮಾಡ್ಕೊಂಬಿಟ್ಟು ಈ ರೀತಿ ಸ್ಟಫ್ ಮಾ ಈ ರೀತಿ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ಬೋದು ಇಲ್ಲಿ ನಾನು ಸ್ವೀಟ್ ಚಟ್ನಿ ಹಾಗೆ ಗ್ರೀನ್ ಚಟ್ನಿ ತೊಗೊಂಡಿದ್ದೀನಿ ಪುದೀನ ಕೊತ್ತಂಬರಿ ಸೊಪ್ಪು ಎರಡು ಮೆಣಸಿನ್ಕಾಯಿ ಹಾಕೊಂಡ್ಬಿಟ್ಟು ಜೊತೆಗೆ ಒಂದೆರಡು ಹೆಸರು ಬೆಳ್ಳುಳ್ಳಿ ಹಾಕ್ಕೊಂಬಿಟ್ಟು ಗ್ರೀನ್ ಚಟ್ನಿ ರೆಡಿ ಮಾಡ್ಕೊಂಡಿದ್ದೀನಿ ಮಿಕ್ಸರ್ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಹಾಗೆ ಸ್ವೀಟ್ ಚಟ್ನಿ ಖರ್ಜೂರ ಬೆಲ್ಲ ಸ್ವಲ್ಪ ಹುಣಸೆಹಣ್ಣು ನೀರಲ್ಲಿ ಕುದಿಸಿಬಿಟ್ಟು ಸ್ವೀಟ್ ಚಟ್ನಿ ರೆಡಿ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಕುದಿಸಿದ್ರೆ ಸ್ವೀಟ್ ಚಟ್ನಿ ರೆಡಿಯಾಗುತ್ತೆ ಈ ರೀತಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಬಜ್ಜಿ ಮೇಲೆ ನೋಡ್ಬೋದು ಸ್ವಲ್ಪ ಈರುಳ್ಳಿ ಉದುರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕ್ಯಾರೆಟ್ ತುರಿ ಉದುರಿಸ್ಕೊಂಡಿದ್ದೀನಿ ಸುತ್ತ ಮೇಲೆ ಎಲ್ಲ ಚೆನ್ನಾಗಿ ಈ ರೀತಿ ಹಾಕೋದ್ರಿಂದ ಸೇಮ್ ಹೋಟೆಲ್ ಸ್ಟೈಲ್ ಥರ ಆಗುತ್ತೆ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಸಣ್ಣದಾಗ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಈ ರೀತಿ ಹಾಕಿದ್ರೆ ಸ್ವಲ್ಪ ಸ್ವಲ್ಪ ನಿಮಗೆ ಟೇಸ್ಟ್ ನೋಡ್ಕೊಂಬಿಟ್ಟು ಗ್ರೀನ್ ಚಟ್ನಿ ಹಾಗೆ ಸ್ವೀಟ್ ಚಟ್ನಿ ಹಾಕ್ಕೊಳ್ಳಿ ನಿಮ್ಮ ಗ್ರೀನ್ ಚಟ್ನಿ ಸ್ವಲ್ಪ ಖಾರ ಬೇಕಿದ್ರೆ ಜಾಸ್ತಿ ಹಾಕೊಳ್ಳಿ ಇಲ್ಲಾಂದರೆ ಅಂದರೆ ಹಾಕೊಳ್ಳಿ ಸೊಪ್ಪಲಿ ಕೊಡೋದಾದ್ರೆ ಸ್ವೀಟ್ ಚಟ್ನಿ ಹಾಕಿ ಕೊಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಗ್ರೀನ್ ಚಟ್ನಿ ಹಾಕ್ತಾಯಿದ್ದೀನಿ ನಾನು ನಿಮಗೆ ನೋಡ್ಕೊಂಬಿಟ್ಟು ಹಾಕೊಳ್ಳಿ ಎಷ್ಟು ಬೇಕೋ ಅಷ್ಟು ಇಲ್ಲಿ ಒಂದು ಟೀ ಅಷ್ಟು ಹಾಕೊಂಡಿದ್ದೀನಿ ಗ್ರೀನ್ ಚಟ್ನಿ ನೆಕ್ಸ್ಟು ಸ್ವೀಟ್ ಚಟ್ನಿ ಹಾಕ್ತಾಯಿದ್ದೀನಿ ಇದು ಗ್ರೀನ್ ಚಟ್ನಿ ಸ್ವೀಟ್ ಚಟ್ನಿ ಯಾವಾಗ ಸರ್ವ್ ಮಾಡ್ತೀರೋ ಅವಾಗ ಹಾಕ್ಕೊಡಿ ಇಲ್ಲ ನೆಂದೋಗುತ್ತೆ ಬಜ್ಜಿಗಳು ಚೆನ್ನಾಗಿರೋಲ್ಲ ಸರ್ವ್ ಮಾಡೋಕ್ಕೆ ಹಾಕ್ಕೊಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಉದುರಿಸ್ಕೊಂಡ್ರೆ ನೋಡ್ಬೋದು ಕಟ್ ಬಜ್ಜಿ ಎಷ್ಟು ಚೆನ್ನಾಗಾಯ್ತು ನೋಡಿ ಸ್ಟಫ್ಡ್ ಆಲೂ ಕಟ್ ಬಜ್ಜಿ ನೋಡಿದ್ರಲ್ಲ ರೆಸಿಪಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತುಂಬ ಸುಲಭ ಮಾಡ್ಕೋಬೋದು ಈವ್ನಿಂಗ್ ಟೈಮ್ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ಈ ರೆಸಿಪಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಧನ್ಯವಾದಗಳು ಸ್ನೇಹಿತರೆ ಈ ವಿಡಿಯೋ ನೋಡಿದ್ದಕ್ಕಾಗಿ